ಆರನೇ ಅಧ್ಯಾಯ. ಸದ್ಗುರು ಸಾಯಿ ಅವರ ಮಹಾತ್ಮೆ, ಶ್ರೀ ರಾಮನವಮಿ ಸಮಾರಂಭ ಮತ್ತು ಮಸೀದಿ ಜೀರ್ಣೋದ್ಧಾರ, ಗುರುವಿನ ಹಸ್ತಸ್ಪರ್ಶದ ಮುಕ್ತಿ. ನಿಜವಾದ ಗುರುವಿನ ಸಹಾಯದಿಂದ ಸಂಸಾರ ಸಾಗರವನ್ನು ಸುಖವಾಗಿ ದಾಟಬಹುದು. ಸದ್ಗುರು ಎಂಬ ಪದವು ಶ್ರೀ ಸಾಯಿಬಾಬಾರವರನ್ನು ಜ್ಞಾಪಕಕ್ಕೆ ತರುತ್ತದೆ. ನನ್ನ ಮುಂದೆ ನಿಂತುಕೊಂಡು ನನ್ನ ಹಣೆಗೆ ಊದಿಯನ್ನು ಹಚ್ಚಿ ನನ್ನನ್ನು ಆಶೀರ್ವದಿಸುತ್ತಿರುವ ಹಾಗೆ ಭಾಸವಾಗುತ್ತದೆ. ನನ್ನ ಹೃದಯದಲ್ಲಿ ಸಂತೋಷವು ತುಂಬಿ ನೇತ್ರಗಳ ಮೂಲಕ ಹೊರಹೊಮ್ಮುತ್ತಿರುವ ಹಾಗೆ ತೋರುತ್ತದೆ. ಗುರುವಿನ ಹಸ್ತಸ್ಪರ್ಶದಲ್ಲಿ ಮಹಾಶಕ್ತಿ ಅಡಗಿದೆ. ಆಶೆ ಆಕಾಂಕ್ಷೆಗಳನ್ನೊಳಗೊಂಡ ಈ ದೇಹವನ್ನು ಯಾವ ಬೆಂಕಿಯಿಂದ ದಹಿಸಲು ಸಾಧ್ಯವಿಲ್ಲವೋ ಅಂತಹ ಈ ಶರೀರವು ಗುರುವಿನ ಹಸ್ತಸ್ಪರ್ಶ ಶಕ್ತಿಯಿಂದ ದಹಿಸಲ್ಪಡಬಲ್ಲದು. ಪೂರ್ವಜನ್ಮದ ಪಾಪಗಳೆಲ್ಲವೂ ನಾಶವಾಗಬಲ್ಲವು. ಯಾವ ನಾಸ್ತಿಕರು ದೇವರ ಹೆಸರನ್ನು ಕೇಳಿದರೆ ರೋಷವನ್ನು ಕಾರುತ್ತಾರೆಯೋ ಅಂಥವರು ಕೂಡ ಶಾಂತರಾಗಿ ಪರಿವರ್ತನೆಯಾಗಬಲ್ಲರು. ಶ್ರೀ ಸಾಯಿಬಾಬಾರವರ ದಿವ್ಯ ದರ್ಶನದಿಂದ ಸಂತೋಷವು ಉಕ್ಕಿ ನಮ್ಮ ಗಂಟಲು ಗದ್ಗದವಾಗುತ್ತದೆ. ನೇತ್ರಗಳಿಂದ ಆನಂದ ಬಾಷ್ಪ ಉಕ್ಕುತ್ತದೆ. ಅದು ನಮ್ಮಲ್ಲಿ ನಾನೇ ಅವನು ಅಂದರೆ ಬ್ರಹ್ಮ ಎಂಬ ಜ್ಞಾನವನ್ನುಂಟು ಮಾಡುತ್ತದೆ. ನಾನು ನನ್ನದು ಎಂಬುದನ್ನು, ನಾನು ನೀನೆಂಬ ವ್ಯತ್ಯಾಸಗಳನ್ನು ದೂರ ಮಾಡುತ್ತದೆ. ಸ್ವಾನುಭವದಿಂದ ಅರಿವಾಗುತ್ತದೆ. ನಾನು ಮಹಾಕಾವ್ಯಗಳನ್ನು ಓದಲು ಆರಂಭಿಸಿದರೆ ಪ್ರತಿಯೊಂದು ಘಟ್ಟದಲ್ಲಿಯೂ ಸದ್ಗುರುವಿನ ನೆನಪಾಗುತ್ತದೆ. ಶ್ರೀ ಸಾಯಿಬಾಬಾರವರೇ ರಾಮ ಕೃಷ್ಣರ ಅವತಾರಗಳನ್ನು ತಾಳಿ ತಮ್ಮ ಕಥೆಗಳನ್ನು ಕೇಳುವ ಹಾಗೆ ಮಾಡುತ್ತಾರೆ. ಉದಾಹರಣೆ, ಭಾಗವತವನ್ನು ಶ್ರವಣ ಮಾಡಲು ಕುಳಿತಾಗ ಸಾಯಿಬಾಬಾರವರು ಶ್ರೀಕೃಷ್ಣನಾಗಿ ಭಾಗವತವನ್ನು ಹೇಳುವ ಹಾಗೆ ಭಾಸವಾಗುತ್ತದೆ. ನಾನು ಮಾತನಾಡಲು ಕುಳಿತರೆ ಕೂಡಲೇ ಶ್ರೀ ಸಾಯಿಯ ನೆನಪಾಗಿ ಕೆಲವು ಸೂಕ್ತ ಉದಾಹರಣೆಗಳನ್ನು ಕೊಡಲು ಅವರ ಕಥೆಗಳು ಸ್ಮೃತಿಪಥಕ್ಕೆ ಬರುತ್ತವೆ. ನಾನೇನಾದರೂ ಸ್ವತಃ ಬರೆಯಲು ಕುಳಿತರೆ ಕೆಲವು ಪದಗಳು ಮನಸ್ಸಿಗೆ ಬರುವುದೇ ಇಲ್ಲ. ಆದರೆ ಅವರೇ ನನ್ನನ್ನು ಬರೆಯುವ ಹಾಗೆ ಪ್ರೇರೇಪಿಸಿದಾಗ ನನ್ನ ಬರವಣಿಗೆಗೆ ಅಂತ್ಯವೇ ಇರುವುದಿಲ್ಲ. ಭಕ್ತನಲ್ಲಿ ಅಹಂಭಾವವೆಂದು ಮೇಲಕ್ಕೆದ್ದಾಗ ಅವರು ತಮ್ಮ ಸ್ವಹಸ್ತದಿಂದ ಅದನ್ನು ನಾಶ ಮಾಡಿ ತಮ್ಮ ಶಕ್ತಿಯನ್ನವನಿಗೆ ನೀಡಿ ಅವನ ಗುರಿ ಸಾಧನೆಯಾಗುವಂತೆ ಅವನನ್ನು ತೃಪ್ತಿಗೊಳಿಸಿ ಆಶೀರ್ವದಿಸುತ್ತಿದ್ದಾರೆ. ಯಾರಾದರೂ ಆಗಲಿ ಸಾಯಿಯ ಮುಂದೆ ಧ್ಯಾನ ಮಾಡುತ್ತಾ ತಮ್ಮ ತನು ಮನ ಧನಗಳನ್ನರ್ಪಿಸಿದ್ದಲ್ಲಿ ಅವರ ಜೀವನದ ಮುಖ್ಯ ಗುರಿಗಳಾದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಲ್ಲವನ್ನು ಪಡೆಯುತ್ತಾರೆ. ಕರ್ಮ, ಜ್ಞಾನ, ಯೋಗ ಮತ್ತು ಭಕ್ತಿ ಎಂಬ ನಾಲ್ಕು ದಾರಿಗಳು ನಮ್ಮನ್ನು ದೇವರಿರುವಲ್ಲಿಗೆ ಕೊಂಡೊಯ್ಯುತ್ತವೆ. ಭಕ್ತಿ ಎಂಬ ದಾರಿಯಲ್ಲಿ ಹಳ್ಳ ಕೊಳ್ಳಗಳು ಮತ್ತು ಮುಳ್ಳುಗಳಿರುವುದರಿಂದ ಪ್ರಯಾಣ ಮಾಡುವುದು ಬಹಳ ಕಷ್ಟ. ಆದರೆ ನೀವು ಸದ್ಗುರುವನ್ನು ನಂಬಿದ್ದಾದರೆ ನಿಮ್ಮ ದಾರಿ ಸುಗಮವಾಗುತ್ತದೆ ಮತ್ತು ನೀವು ನಿಯಮಿತವಾದ ಸ್ಥಳವನ್ನು ಸೇರುತ್ತೀರಿ. ಹೀಗೆಂದು ಬಾಬಾರವರು ಖಂಡಿತವಾಗಿ ಹೇಳಿರುತ್ತಾರೆ. ಬ್ರಹ್ಮ, ದೈವ ಶಕ್ತಿ, ಪ್ರಪಂಚ, ಸೃಷ್ಟಿ ಎಲ್ಲವೂ ಒಂದೇ ಎಂದು ಹೇಳಿದ ನಂತರ ಗ್ರಂಥಕರು ಬಾಬಾರವರನ್ನು ನನ್ನ ಭಕ್ತರ ಯೋಗಕ್ಷೇಮವೇ ನನ್ನ ಗುರಿ ಎಂದು ಹೇಳಿದ ಕೆಲವು ಉಕ್ತಿಗಳನ್ನು ಉಲ್ಲೇಖಿಸುತ್ತಾರೆ. ನನ್ನ ಭಕ್ತರ ಮನೆಗಳಲ್ಲಿ ಊಟಕ್ಕಾಗಲಿ ಉಡಲಿಕ್ಕಾಗಲಿ ಕೊರತೆ ಇರುವುದಿಲ್ಲ. ಯಾರು ನನ್ನನ್ನು ನಿಶ್ಚಲ ಚಿತ್ತದಿಂದ ಪೂಜಿಸುತ್ತಾರೆಯೋ ಅಂಥವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದೇ ನನ್ನ ವಿಶೇಷ ಗುಣ. ಶ್ರೀಕೃಷ್ಣನೂ ಸಹ ಗೀತೆಯಲ್ಲಿ ಇದನ್ನೇ ಹೇಳಿದ್ದಾನೆ, ಆಹಾರ ಮತ್ತು ಬಟ್ಟೆಗಾಗಿ ಬಹಳ ಕಷ್ಟಪಡಬೇಡಿ, ಇನ್ನೇನಾದರೂ ಬೇಕಾಗಿದ್ದಲ್ಲಿ ಆ ಭಗವಂತನಲ್ಲಿ ಬೇಡಿರಿ, ಅವನ ದಯೆ ಮತ್ತು ಆಶೀರ್ವಾದವು ಲಭಿಸುವಂತೆ ಪ್ರಯತ್ನಿಸಿ. ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿ ಬೇಡ, ಪರಮಾತ್ಮನನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿರಿ. ಪಂಚೇಂದ್ರಿಯಗಳೆಲ್ಲವನ್ನೂ ಒಂದುಗೂಡಿಸಿ ತ್ರಿಕರಣ ಶುದ್ಧಿಯಿಂದ ಆ ಪರಮಾತ್ಮನನ್ನು ಪೂಜಿಸಿರಿ. ಯಾವಾಗಲೂ ನಿಶ್ಚಲ ಚಿತ್ತದಿಂದ ನನ್ನನ್ನೇ ಸ್ಮರಿಸಿರಿ. ಸಂಸಾರ ತಾಪತ್ರಯಗಳ ಕಡೆಗೆ ಗಮನ ಕೊಡದಿರಿ, ಆಗ ಶಾಂತಿ ಉಂಟಾಗುತ್ತದೆ. ಮನಸ್ಸು ಚಂಚಲತೆಯಲ್ಲಿದ್ದಲ್ಲಿ ಶಾಂತಿ ಉಂಟಾಗುವುದಿಲ್ಲ. ಇದನ್ನು ಹೇಳಿ ಮುಂದುವರೆದು ಗ್ರಂಥಕರು ಶಿರಡಿಯಲ್ಲಿಯ ಶ್ರೀರಾಮನವಮಿ ಸಮಾರಂಭವನ್ನು ವಿವರಿಸಿದ್ದಾರೆ. ಈ ಸುಂದರ ಶ್ರೀರಾಮನವಮಿ ಉತ್ಸವದ ಪೂರ್ಣ ವಿವರವು ಸಾಯಿಲೀಲಾ ಪುಸ್ತಕದ 1925ನೇ ವರ್ಷದ ಸಂಚಿಕೆಯಲ್ಲಿ ಪ್ರಕಟಿಸಲ್ಪಟ್ಟಿದೆ. ಅದರ ಸಾರಾಂಶವನ್ನು ಇಲ್ಲಿ ಕೊಡಲು ಪ್ರಯತ್ನಿಸಿದ್ದೇನೆ. ಮೂಲ: ಕೋಪರಗಾವಾದ ಸರ್ಕಲ್
ಇನ್ಸ್ಪೆಕ್ಟರ್ ಗೋಪಾಲರಾವ ಅವರು ಶ್ರೀ ಸಾಯಿಬಾಬಾರವರ ಭಕ್ತರಾಗಿದ್ದರು. ಅವರಿಗೆ ಮೂವರು ಪತ್ನಿಯರಿದ್ದರು, ಆದರೂ ಸಂತತಿ ಉಂಟಾಗಿರಲಿಲ್ಲ. ಸಾಯಿಬಾಬಾರವರ ಆಶೀರ್ವಾದದ ಫಲದಿಂದ ಅವರಿಗೆ ಪುತ್ರ ಜನನವಾಯಿತು. ಆ ಸಂತೋಷ ಸಮಾರಂಭದಲ್ಲಿ 1892 ಶಿರಡಿಯಲ್ಲಿ ಒಂದು ಜಾತ್ರೆ ಮತ್ತು ಉರಸ್ ನಡೆಯಬೇಕೆಂದು ತೀರ್ಮಾನ ಮಾಡಿ ಸಾಯಿಬಾಬಾರವರ ಭಕ್ತ ಮಂಡಳಿಯ ಮುಂದೆ ವಿಷಯವನ್ನಿಟ್ಟರು. ಮಂಡಳಿಯು ಸಮ್ಮತಿಸಿತು. ಸಾಯಿಬಾಬಾರವರ ಅಪ್ಪಣೆ ಮತ್ತು ಆಶೀರ್ವಾದವನ್ನು ಪಡೆಯಿತು. ನಂತರ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರು. ಆ ಗ್ರಾಮದ ಪಟೇಲನು ಅದಕ್ಕೊಪ್ಪದೆ ವಿರುದ್ಧವಾಗಿ ಬರೆದಿದ್ದರಿಂದ ಜಿಲ್ಲಾಧಿಕಾರಿಯು ಒಪ್ಪಿಗೆ ನೀಡಲಿಲ್ಲ. ಬಾಬಾರವರ ಆಶೀರ್ವಾದದ ಫಲದಿಂದ ಮತ್ತೊಮ್ಮೆ ಪ್ರಯತ್ನಿಸಿ ಜಯಶೀಲರಾದರು. ಉರಸ್ ಶ್ರೀರಾಮ ನವಮಿಯ ದಿನ ನಡೆಯಬೇಕೆಂದು ಬಾಬಾರವರ ಸಲಹೆ ಮೇರೆಗೆ ನಿರ್ಧಾರವಾಯಿತು. ಈ ಎರಡೂ ಉತ್ಸವಗಳು ಒಂದೇ ದಿನ ನಡೆಯಬೇಕೆಂಬ ಬಾಬಾರವರ ಸಲಹೆಯನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿದರೆ ಹಿಂದೂ ಮತ್ತು ಮಹಮ್ಮದಿಯರ ಐಕ್ಯ ಮತಕ್ಕೋಸ್ಕರವೇ ಈ ರೀತಿ ಬಾಬಾ ಹೇಳಿದ್ದಂತೆ ಕಂಡುಬರುವುದು. ಭವಿಷ್ಯದಲ್ಲಿ ಬಾಬಾ ಅವರು ಈ ಧ್ಯೇಯವನ್ನು ಸಾಧಿಸಿದರು. ಅನುಮತಿ ದೊರೆಯಿತು, ಆದರೆ ಕಷ್ಟಗಳು ಉದ್ಭವಿಸಿದವು. ಶಿರಡಿಯಲ್ಲಿ ನೀರಿನ ಅಭಾವವಿತ್ತು. ಅಲ್ಲಿ ಎರಡು ಬಾವಿಗಳು ಮಾತ್ರ ಇದ್ದವು. ಒಂದರ ನೀರನ್ನು ಉಪಯೋಗಿಸುವ ಹಾಗಿರಲಿಲ್ಲ, ಇನ್ನೊಂದರ ನೀರು ಸಹ ಅಷ್ಟು ಶುದ್ಧವಾಗಿರಲಿಲ್ಲ. ಬಾಬಾರವರು ಕೆಲವು ಪುಷ್ಪಗಳನ್ನು ಅದರೊಳಗೆ ಹಾಕಿದುದರಿಂದ ಅದರ ಉದಕವು ಶುದ್ಧವಾಯಿತು. ಆದರೂ ನೀರು ಸಾಕಾಗಲಿಲ್ಲ. ಆದುದರಿಂದ ತಾತ್ಯಾಪಾಟೀಲರು ಬೇರೆ ಕಡೆಯಿಂದ ನೀರನ್ನು ತರುವ ವ್ಯವಸ್ಥೆ ಮಾಡಿದರು. ತಾತ್ಕಾಲಿಕ ಅಂಗಡಿಗಳನ್ನು ನಿರ್ಮಿಸಿದರು. ಗೋಪಾಲರಾವ ಗುಂಡ ಅವರ ಸ್ನೇಹಿತರು ಸಹ ಸಂತತಿ ಇಲ್ಲದೆ ಕೊರಗುತ್ತಿದ್ದರು. ಅವರೂ ಸಹ ಬಾಬಾರವರಿಂದ ಆಶೀರ್ವದಿಸಲ್ಪಟ್ಟರು. ಆದುದರಿಂದ ಗೋಪಾಲರಾವ ಅವರು ಜಾತ್ರೆಯ ಮೆರವಣಿಗೆಗೆ ಒಂದು ಧ್ವಜವನ್ನು ತಯಾರು ಮಾಡಿಕೊಡುವಂತೆ ಪ್ರಾರ್ಥಿಸಿದರು. ಇನ್ನೊಂದು ಧ್ವಜ ಕೊಡಲು ನಾನಾ ಸಾಹೇಬ ಚಾಂದೋದಕರ ಅವರಿಗೆ ಹೇಳಿದರು. ಈ ಎರಡೂ ಧ್ವಜಗಳನ್ನು ಮೆರವಣಿಗೆ ಮುಗಿದ ನಂತರ ಮಸೀದಿಯ ಎರಡೂ ಮೂಲೆಗಳಲ್ಲಿ ನೆಟ್ಟರು. ಇದು ಈಗಲೂ ನಡೆಯುತ್ತಿದೆ. ಚಂದನದ ಮೆರವಣಿಗೆ. ಈ ಜಾತ್ರೆಯಲ್ಲಿ ಇನ್ನೊಂದು ಮೆರವಣಿಗೆ ಆರಂಭವಾಯಿತು. ಚಂದನದ ಮೆರವಣಿಗೆ ನಡೆಸಬೇಕೆಂಬುದನ್ನು ಶ್ರೀ ಅಮೀರ ಸರಕಾರ ದಲಾಲ ಎಂಬುವರು ಹೇಳಿದರು. ಮುಸ್ಲಿಂ ಸಾಧುಗಳ ಗೌರವಕ್ಕಾಗಿ ಈ ತರಹದ ಮೆರವಣಿಗೆ ಮಾಡುವುದು ಅವರ ಸಂಪ್ರದಾಯ. ಗಂಧದ ಪುಡಿಯನ್ನು ತಟ್ಟೆಯಲ್ಲಿರುವ ಅಗ್ನಿಗೆ ಹಾಕಿ ಆ ಧೂಪವನ್ನು ವಾದ್ಯ ಮೊದಲಾದವುಗಳ ಸಹಿತ ಮೆರವಣಿಗೆ ಮಾಡಿ ನಂತರ ಮಸೀದಿಗೆ ತಂದರು. ಈ ಕೆಲಸವು ಮೊದಲು 3 ಶ್ರೀ ಅಮೀರ ಸರ್ಕಾರ ಅವರಿಂದ ಸಾಂಗವಾಗಿ ನೆರವೇರಿಸಲ್ಪಟ್ಟಿತು. ನಂತರ ಅವರ ಪತ್ನಿಯು ಅದನ್ನು ಮುಂದುವರಿಸಿದರು. ಈ ರೀತಿ ಹಿಂದೂಗಳಿಂದ ಧ್ವಜದ ಮೆರವಣಿಗೆಯು, ಮುಸಲ್ಮಾನರಿಂದ ಗಂಧದ ಮೆರವಣಿಗೆಯು ಜೊತೆಯಲ್ಲಿಯೇ ಯಾವುದೊಂದು ಆತಂಕವಿಲ್ಲದೆ ನಡೆದವು. ಈಗಲೂ ನಡೆಯುತ್ತಿವೆ. ಶ್ರೀ ಬಾಬಾರವರ ಭಕ್ತರಿಗೆ ಅದೊಂದು ಮಹಾದಿನ. ಸರ್ವರೂ ಮೆರವಣಿಗೆಯಲ್ಲಿ ಭಾಗವಹಿಸಿ ಮೆರವಣಿಗೆ ಸಾಂಗವಾಗಿ ನೆರವೇರಿತು. ಹೊರಗಿನ ವ್ಯವಸ್ಥೆಯನ್ನು ತಾತ್ಯಾಕೋಟೆ ಪಾಟೀಲರು ಮತ್ತು ಒಳಗಿನ ವ್ಯವಸ್ಥೆಯನ್ನು ಶ್ರೀಮತಿ ರಾಧಾಕೃಷ್ಣ ಮಾಯಿಯು ಬಹಳ ಚೆನ್ನಾಗಿ ನೋಡಿಕೊಂಡರು. ಈ ವ್ಯವಸ್ಥೆಗಳನ್ನು ಮಾಡುವಾಗ ರಾಧಾಕೃಷ್ಣ ಮಾಯಿಯ ಮನೆ ಜನಕೋಟಿಯಿಂದ ತುಂಬಿರುತ್ತಿತ್ತು. ಅವಳ ಇನ್ನೊಂದು ಉತ್ತಮ ಕೆಲಸವೆಂದರೆ ಮಸೀದಿಯನ್ನು ಚೆನ್ನಾಗಿ ತೊಳೆದು ಶುಚಿಯಾಗಿಟ್ಟಿದ್ದುದು. ಬಡವರಿಗೆ ಅನ್ನದಾನ ಮಾಡುವುದೆಂದರೆ ಬಾಬಾ ಅವರಿಗೆ ಪಂಚಪ್ರಾಣ. ಈ ಅಡಿಗೆ ಕೆಲಸವನ್ನು ಸಹ ಶ್ರೀಮತಿ ರಾಧಾಕೃಷ್ಣ ಮಾಯಿಯೇ ನೋಡಿಕೊಳ್ಳುತ್ತಿದ್ದಳು. ಇದರಲ್ಲಿ ಅನೇಕ ಧನಿಕರಾದ ಭಕ್ತರು ಸಹ ಭಾಗವಹಿಸುತ್ತಿದ್ದರು. ಉರಸ್ ಶ್ರೀರಾಮ ನವಮಿಯಾಗಿ ಪರಿವರ್ತನೆ. ಈ ರೀತಿಯಾದ ಸಂಭ್ರಮವು ಸುಮಾರು 1912 ತನಕ ನಡೆಯಿತು. ನಂತರ ಸ್ವಲ್ಪ ಬದಲಾವಣೆ ಹೊಂದಿತು. ಆ ವರ್ಷ ಶ್ರೀ ಕೃಷ್ಣರಾವ ಜಗದೀಶ್ವರ ಭೀಷ್ಮ ಎಂಬ ಭಕ್ತರು ದಾದಾ ಸಾಹೇಬ ಕಾರ್ಪಡೆಯವರೊಡನೆ ಜಾತ್ರೆಯಲ್ಲಿ ಭಾಗವಹಿಸಲು ಹಿಂದಿನ ದಿನವೇ ಬಂದು ದೀಕ್ಷಾವಾಡದಲ್ಲಿ ತಂಗಿದ್ದರು. ಜಗದೀಶ್ವರ ಭೀಷ್ಮರವರು ಸಾಯಿ ಸಗುಣೋಪಾಸನ ಎಂಬ ಕೃತಿಯ ಗ್ರಂಥಕರು. ಶ್ರೀ ಲಕ್ಷ್ಮಣರಾವ ಕಾಕಾ ಮಹಾಜನಿ ಅವರು ಪೂಜಾ ಸಾಮಗ್ರಿಗಳೊಡನೆ ಮಸೀದಿಗೆ ಹೋಗುತ್ತಿರುವುದನ್ನು ನೋಡಿದ ಭೀಷ್ಮರವರಿಗೆ ಇಲ್ಲಿ ಶ್ರೀರಾಮನವಮಿ ದಿವಸವೇ ಉರಸ್ ಜಾತ್ರೆ ನಡೆಯುವುದನ್ನು ಗಮನಿಸಿದರೆ ಇದು ದೈವ ಸಂಕಲ್ಪವೆಂದೇ ತೋರುತ್ತದೆ. ಹಿಂದೂಗಳಿಗೆ ಶ್ರೀರಾಮನವಮಿ ಬಹುಪೂಜ್ಯವಾದ ಮತ್ತು ಶ್ರೇಷ್ಠವಾದ ದಿನ. ಆದ್ದರಿಂದ ನಾವು ಇಲ್ಲಿ ಶ್ರೀರಾಮನು ಹುಟ್ಟಿದ ಹಬ್ಬವನ್ನು ಏಕೆ ಆಚರಿಸಬಾರದು ಎಂಬ ಭಾವನೆ ಹೊಳೆಯಿತು. ಕಾಕಾ ಮಹಾಜನಿಯವರಿಗೆ ಅದನ್ನು ತಿಳಿಸಿದರು. ಅವರಿಗೂ ಒಪ್ಪಿಗೆಯಾಯಿತು. ಬಾಬಾರವರ ಆಜ್ಞೆ ಪಡೆಯಲು ಏರ್ಪಾಡಾಯಿತು. ಆದರೆ ಅದೇ ದಿನ ದೇವರ ಕೀರ್ತನೆಯನ್ನು ಹಾಡುವ ಹರಿದಾಸರೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು.
ಆಗ ಭೀಷ್ಮರವರೇ ತಾವು ಬರೆದಿರುವ ರಾಮಾಖ್ಯಾನವನ್ನು ಕೀರ್ತನೆ ಮಾಡುವುದಾಗಿ ಮುಂದೆ ಬಂದರು. ಕಾಕಾ ಮಹಾಜನಿ ಅವರು ಹಾರ್ಮೋನಿಯಂ ನುಡಿಸಲೊಪ್ಪಿದರು. ರಾಧಾಕೃಷ್ಣ ಮಾಯಿಗೆ ಶುಂಠವಾಡ, ಸಕ್ಕರೆ ಮತ್ತು ಶುಂಠಿ ಪುಡಿ ಮಿಶ್ರಣ ಪ್ರಸಾದದ ತಯಾರಿಕೆ ವಹಿಸಿದರು. ಈ ಅನುಕೂಲತೆಗಳನ್ನೆಲ್ಲ ಸಿದ್ಧಪಡಿಸಿಕೊಂಡು ಬಾಬಾರವರು ಅನುಜ್ಞೆ ಪಡೆಯಲು ಮಸೀದಿಗೆ ಹೊರಟರು. ಸರ್ವಜ್ಞರಾದ ಬಾಬಾರವರು ನಿಮ್ಮ ಛತ್ರದಲ್ಲಿ ಏನು ನಡೆಯಿತು ಎಂದು ಕಾಕಾ ಮಹಾಜನಿ ಅವರನ್ನು ಕೇಳಿದರು. ಕಾಕಾ ಮಹಾಜನಿ ಅವರು ಉತ್ತರ ಕೊಡಲಾಗದೆ ಮೂಕರಂತೆ ನಿಂತರು. ನಂತರ ಬಾಬಾರವರು ಭೀಷ್ಮರವರನ್ನು ಪ್ರಶ್ನಿಸಿದರು. ಭೀಷ್ಮರವರು ಎಲ್ಲಾ ವಿಚಾರವನ್ನು ವಿಷದವಾಗಿ ವಿವರಿಸಿದರು. ಅದನ್ನು ಕೇಳಿ ಬಾಬಾರವರು ಒಪ್ಪಿಗೆ ಕೊಟ್ಟರು. ಆಗ ಸರ್ವರು ಆನಂದಭರಿತರಾಗಿ ಶ್ರೀರಾಮನವಮಿ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನು ಅಣಿ ಮಾಡತೊಡಗಿದರು. ಮಸೀದಿಯನ್ನೆಲ್ಲ ಶೃಂಗರಿಸಿದರು. ರಾಧಾಕೃಷ್ಣ ಮಾಯಿಯು ತೊಟ್ಟಿಲನ್ನು ಶೃಂಗರಿಸಿ ಬಾಬಾರವರ ಪೀಠದ ಮುಂದೆ ಇಟ್ಟಳು. ಜಯಂತಿಯ ಕಾರ್ಯಕಲಾಪಗಳು ಆರಂಭವಾದವು. ಭೀಷ್ಮರವರು ಕೀರ್ತನೆ ಮಾಡಲು ಎದ್ದು ನಿಂತರು. ಮಹಾಜನಿ ಅವರು ಹಾರ್ಮೋನಿಯಂ ನುಡಿಸಲಾನುವಾದರು. ಆಗ ಬಾಬಾರವರು ಮಹಾಜನಿ ಅವರಿಗೆ ಕರೆ ಕಳುಹಿಸಿದರು. ಆಗ ಮಹಾಜನಿ ಅವರು ಬಾಬಾ ಈ ಉತ್ಸವ ಮಾಡಲು ಒಪ್ಪುವರೋ ಅಥವಾ ಇಲ್ಲವೋ ಎಂಬ ಸಂದೇಹದಿಂದ ಅವರ ಬಳಿ ಬಂದು ನಿಂತರು. ಆಗ ಬಾಬಾರವರು ಇದೇನು ಸಂಭ್ರಮ, ಇಲ್ಲೇಕೆ ತೊಟ್ಟಿಲನ್ನು ಕಟ್ಟುತ್ತೀರಿ ಎಂದು ಕೇಳಲು ಭೀಷ್ಮರವರು ಇಂದು ಶ್ರೀರಾಮನವಮಿ, ಭಗವಾನ್ ಶ್ರೀರಾಮನ ಜನ್ಮದಿನ, ಆದುದರಿಂದಲೇ ಈ ತೊಟ್ಟಿಲು, ಈ ಸಮಾರಂಭ ಎಲ್ಲವೂ ಎಂದು ಉತ್ತರಿಸಿದರು. ಇದನ್ನು ಕೇಳಿದ ಬಾಬಾರವರು ಮಹಾಜನಿಯವರಿಗೆ ಒಂದು ಆಹಾರವನ್ನು ಹಾಕಿ ಭೀಷ್ಮರವರಿಗೆ ಹಾಕಲು ಮತ್ತೊಂದು ಹಾರ ತರಲು ಹೇಳಿ ಕಳುಹಿಸಿದರು. ನಂತರ ಕೀರ್ತನೆ ಆರಂಭವಾಯಿತು. ಕೀರ್ತನೆ ಮುಗಿದ ನಂತರ ಜಯರಾಮ ಜಯರಾಮ ಎಂಬ ನಾಮಘೋಷವು ನಭೋಮಂಡಲವನ್ನು ಮುಟ್ಟಿತ್ತು. ಗುಲಾಲ ಎರಚಿದರು. ಗುಲಾಲ ಪುಡಿ ಬಾಬಾ ಅವರ ಕಣ್ಣುಗಳಿಗೆ ಬಿದ್ದುದರಿಂದ ಅವರು ಕೋಪೋದ್ರೇಕದಿಂದ ಗರ್ಜಿಸಿದರು. ಎಲ್ಲರೂ ಭಯಭೀತರಾಗಿ ಓಡಲು ಆರಂಭಿಸಿದರು. ಅವರ ಭಕ್ತರಾದ ಕೆಲವರು ಬಾಬಾರವರ ಪ್ರಕೋಪವು ಅವರ ಆಶೀರ್ವಾದ ರೂಪವೆಂದು ಮನಗಂಡಿದ್ದರು. ಶ್ರೀರಾಮನು ಜನಿಸಿದಾಗ ರಾವಣನು ಮತ್ತು ಅವನ ಪರಿವಾರವು ನಾಶವಾಗುವ ಸಂದರ್ಭ ಒದಗಿದ್ದುದರಿಂದ ಬಾಬಾರವರು ಕೋಪಗೊಂಡದ್ದು ಸರಿಯಾದದ್ದು ಎಂದು ತೋರುತ್ತದೆ. ಮತ್ತು ಯಾವುದಾದರೊಂದು ಹೊಸ ಕಾರ್ಯಕ್ಕೆ ತೊಡಗಿದಾಗ ಬಾಬಾ ಸಾಮಾನ್ಯವಾಗಿ ಈ ರೀತಿ ಮಾಡುವುದು ಸಹಜವಾಗಿತ್ತು. ಇದನ್ನು ಕಂಡ ರಾಧಾಕೃಷ್ಣ ಮಾಯಿಯು ಹೆದರಿ ಬಾಬಾರವರು ಎಲ್ಲಿ ತೊಟ್ಟಿಲನ್ನು ಮುರಿದು ಬಿಡುವರೋ ಎಂಬ ಅನುಮಾನದಿಂದ ಮಹಾಜನಿಯವರಿಗೆ ತೊಟ್ಟಿಲನ್ನು ಬಿಚ್ಚಿ ತರುವಂತೆ ಹೇಳಿದಳು. ಅವರು ತೊಟ್ಟಿಲನ್ನು ತರಬೇಕೆಂದು ಹೋದಾಗ ಬಾಬಾರವರು ಅದನ್ನು ತೆಗೆಯಕೂಡದು ಎಂದರು. ಸ್ವಲ್ಪ ಹೊತ್ತಿನ ನಂತರ ಬಾಬಾ ಸಮಾಧಾನ ಚಿತ್ತರಾದರು. ನಂತರ ಪೂಜೆಯ ಕೊನೆಯ ಅಂಗವಾಯಿತು. ಆರತಿಯಾಗಿ ಪ್ರಸಾದ ವಿನಿಯೋಗವಾಯಿತು. ಆಗ ಮಹಾಜನಿಯವರು ಈಗ ತೊಟ್ಟಿಲನ್ನು ತೆಗೆದುಕೊಂಡು ಹೋಗಲೇ ಎಂದು ಕೇಳಿದ್ದಕ್ಕೆ ಬಾಬಾರವರು ಬೇಡ, ಇನ್ನು ಹಬ್ಬ ಮುಗುದಿಲ್ಲ ಎಂದರು. ಮಾರನೆಯ ದಿನ ಗೋಪಾಲ ಕಾಲ ಸಮಾರಂಭ ಮುಗಿದ ನಂತರ ತೊಟ್ಟಿಲನ್ನು ತೆಗೆದುಕೊಂಡು ಹೋಗಲು ಅನುಮತಿ ನೀಡಿದರು. ಈ ರೀತಿ ಶ್ರೀರಾಮನವಮಿ ಸಮಾರಂಭ ಒಂದು ಕಡೆ, ಧ್ವಜ ಮತ್ತು ಚಂದನದ ಮೆರವಣಿಗೆ ಮತ್ತೊಂದು ಕಡೆಗೆ ಸಾಂಗವಾಗಿ ನೆರವೇರಿದವು. ಅಂದಿನಿಂದ ಉರಸ್ ಶ್ರೀರಾಮನವಮಿ ಹಬ್ಬವಾಗಿ ಪರಿವರ್ತನೆ ಆಯಿತು. 1913 ಶ್ರೀರಾಮನವಮಿ ಸಮಾರಂಭ ವಿಶೇಷವಾಗಿ ನಡೆಯಲು ಆರಂಭವಾಯಿತು. ರಾಧಾಕೃಷ್ಣ ಮಾಯಿಯವರು ನಾಮ ಸಪ್ತಾಹ ಆರಂಭಿಸಿದರು. ಪ್ರತಿಯೊಬ್ಬರೂ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದರು. ಶ್ರೀರಾಮನವಮಿ ದೇಶದ ಎಲ್ಲಾ ಕಡೆಗೂ ಆಚರಿಸಲ್ಪಟ್ಟಿದ್ದುದರಿಂದ ಹರಿದಾಸರದೇ ಒಂದು ಸಮಸ್ಯೆಯಾಗಿತ್ತು. ಆದರೆ ಈ ಉತ್ಸವಕ್ಕೆ 5-6 ದಿನಗಳ ಮುಂಚೆ ಶ್ರೀ ಮಹಾಜನಿ ಅವರು ಆಧುನಿಕ ತುಕಾರಾಮನೆನಿಸಿದ ಬಾಳಬುವ ಸತಾರಕರ ಅವರನ್ನು ಅಕಸ್ಮಾತ್ತಾಗಿ ಸಂಧಿಸಿ ಅವರಿಂದ ಹರಿಕಥೆ ನಡೆಯಲು ಏರ್ಪಾಡಾಯಿತು. 1914 ಬಾಳಬುವರವರು ತಮ್ಮ ಸ್ವಂತ ಊರಿನಲ್ಲಿ ಪ್ಲೇಗಿನ ಜಾಡ್ಯ ಬಿದ್ದುದರಿಂದ ಅಲ್ಲಿ ಹರಿಕಥೆ ಮಾಡಲಾಗದೆ ಶಿರಡಿಗೆ ಬಂದು ಬಾಬಾರವರ ಅನುಜ್ಞೆ ಪಡೆದು ಹರಿಕಥೆ ಮಾಡಿದರು. ನಂತರ ಬಾಬಾರವರು ಈ ಹರಿಕಥೆಯ ಕೆಲಸವನ್ನು ಶಾಶ್ವತವಾಗಿ ದಾಸಗಣೂರವರಿಗೆ ವಹಿಸಿದರು. ಹೀಗೆ 1912 ಶ್ರೀರಾಮನವಮಿ ಸಮಾರಂಭವು ಪ್ರತಿ ವರ್ಷ ಅಭಿವೃದ್ಧಿ ಹೊಂದಿ ಚೈತ್ರ ಮಾಸದಲ್ಲಿ 8-12 ಗಂಟೆಯವರೆಗೆ ಶಿರಡಿಯು ಜೇನುಗೂಡಿನಂತೆ ಕಾಣುತ್ತಿತ್ತು. ಅಂಗಡಿಗಳು ಹೆಚ್ಚಿದವು. ಅನೇಕ ಜಟ್ಟಿಗಳು ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸುತ್ತಿದ್ದರು. ಬಡಬಗ್ಗರಿಗೆ ಅನ್ನದಾನವೂ ಆರಂಭವಾಯಿತು. ರಾಧಾಕೃಷ್ಣ ಮಾಯಿ ಮತ್ತು ಇತರರ ಪರಿಶ್ರಮದಿಂದ ಶಿರಡಿಯು ಸಂಸ್ಥಾನವಾಗಿ ಮಾರ್ಪಾಡಾಯಿತು. ಸಾಮಾನು ಸರಂಜಾಮುಗಳು ಹೆಚ್ಚಿದವು. ಅಶ್ವದಳ, ಪಲ್ಲಕ್ಕಿ, ರಥ, ಬೆಳ್ಳಿಯ ಅನೇಕ ಸಾಮಾನುಗಳು, ಪಾತ್ರೆಗಳು ಇತ್ಯಾದಿಗಳು ಎಲ್ಲವನ್ನೂ ಭಕ್ತಾದಿಗಳು ಸಮರ್ಪಿಸಿದರು.
ಮೆರವಣಿಗೆಗೆ ಆನೆಗಳನ್ನು ಸಹ ಸಮರ್ಪಿಸಿದರು. ಆದರೆ ಬಾಬಾರವರು ಇವುಗಳ ಕಡೆ ಗಮನ ಕೊಡದೆ ಮೊದಲಿನಂತೆ ಇದ್ದರು. ಹಿಂದೂ ಮಹಮ್ಮದೀಯರು ಬಹಳ ಚೆನ್ನಾಗಿ ಕಲಿತು ಉತ್ಸವವನ್ನು ಸಾಂಗವಾಗಿ ನೆರವೇರಿಸುತ್ತಿದ್ದರು. ಮೊದಮೊದಲು 5,000 to 7,000 ಜನರು ಸೇರುತ್ತಿದ್ದರು. ಬರಬರುತ್ತಾ ಜನಸಂದಣಿ 75,000 ಏರಿತ್ತು. ಆದರೂ ಯಾವ ತರದ ಅಂಟು ರೋಗದ ಸುಳಿವಾಗಲಿ ಅಥವಾ ಗಲಭೆಗಳಾಗಲಿ ಆಗುತ್ತಿರಲಿಲ್ಲ. ಮಸೀದಿಯ ದುರಸ್ತಿ. ಗೋಪಾಲರಾವ ಗುಂಡ ಅವರಿಗೆ ಮತ್ತೊಂದು ಮುಖ್ಯ ವಿಚಾರ ಹೊಳೆಯಿತು. ಉರಸ್ ಹೇಗೆ ಆರಂಭಿಸಿದರೋ ಅದೇ ರೀತಿ ಮಸೀದಿಯ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಬೇಕೆಂದು ಅವರು ಮನಸ್ಸು ಮಾಡಿದರು. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡರು. ಬಾಬಾರವರು ಮೊದಲು ಅನುಮತಿ ನೀಡಲಿಲ್ಲ. ನಂತರ ಮಾಳಸಾಪತಿಯವರ ಒತ್ತಾಯದಿಂದ ಬಾಬಾ ಒಪ್ಪಿದರು. ಈ ಕೆಲಸವು ನಾನಾ ಸಾಹೇಬ ಚಾಂದೋದಕರ ಮತ್ತು ಕಾಕಾ ಸಾಹೇಬ ದೀಕ್ಷಿತ ಅವರಿಗೆ ಮೀಸಲಾಯಿತು. ಮಸೀದಿಯನ್ನು ಒಂದು ರಾತ್ರಿ ಸರಿಪಡಿಸಿದರು. 1911 ಸಭಾಮಂಟಪ ತಯಾರಾಯಿತು. ಮಸೀದಿಯ ಮುಂದಿನ ಬಯಲು ಬಹಳ ಚಿಕ್ಕದಾಗಿಯೂ ಅನಾನುಕೂಲವಾಗಿಯೂ ಇತ್ತು. ಕಾಕಾ ಸಾಹೇಬರು ಅದನ್ನು ವಿಸ್ತರಿಸಿ ಒಂದು ಛಾವಣಿ ಹಾಕಬೇಕೆಂದು ನಿರ್ಧರಿಸಿದರು. ಬಹಳ ಕಷ್ಟದಿಂದ ಕಬ್ಬಿಣದ ಕಂಬ ಇತ್ಯಾದಿಗಳನ್ನು ತಂದು ಕಾರ್ಯ ಆರಂಭಿಸಿದರು. ಆದರೆ ಬಾಬಾರವರು ಮಾರನೆಯ ದಿನ ಬಂದು ನೋಡಿ ಎಲ್ಲವನ್ನೂ ಕಿತ್ತು ಬಿಸಾಟಿದರು. ಒಮ್ಮೆ ಬಾಬಾರವರು ಬಹಳ ಕೋಪಗೊಂಡು ಒಂದು ಕೈಯಿಂದ ಕಂಬವನ್ನು ಕೀಳುತ್ತಾ ಮತ್ತೊಂದು ಕೈಯಿಂದ ತ್ಯಾತ್ಯ ಪಾಟೀಲರ ಕುತ್ತಿಗೆಯನ್ನು ಹಿಡಿದು ಹಿಚುಕಲು ಆರಂಭಿಸಿದರು. ತ್ಯಾತ್ಯ ಪಾಟೀಲರ ರುಮಾಲನ್ನು ತೆಗೆದು ಅದಕ್ಕೆ ಬೆಂಕಿ ಹೊತ್ತಿಸಿ ಹೋಗಿದರು. ಈ ದೃಶ್ಯವನ್ನು ನೋಡಿ ಎಲ್ಲರಿಗೂ ಭಯವಾಯಿತು. ಬಾಬಾರವರು ತಕ್ಷಣವೇ ತಮ್ಮ ಕಿಸೆಯಿಂದ 1 ರೂಪಾಯಿಯನ್ನು ತೆಗೆದು ಬಿಸಾಟಿದರು. ತ್ಯಾತ್ಯರವರಿಗೂ ಭೀತಿಯುಂಟಾಯಿತು. ಅವರಿಗೆ ಏನಾಗುವುದೋ ಎಂಬ ಶಂಕೆ ಜನರಲ್ಲಿ ಮೂಡಿತು. ಆದರೆ ಮುಂದೆ ಹೋಗಿ ಕೇಳಲು ಯಾರಿಗೂ ಧೈರ್ಯವಿರಲಿಲ್ಲ. ಬಾಗೋಜಿ ಸಿಂಧೆ ಅವರು ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬರಲು ಬಾಬಾ ಅವರನ್ನು ತಳ್ಳಿದರು. ಶ್ಯಾಮ ಅವರಿಗೂ ಇದೇ ಗತಿಯಾಯಿತು. ಈ ರೀತಿ ಯಾರು ಎಂದು ಮುಂದೆ ಬಂದರೋ ಅವರ ಎಲ್ಲರಿಗೂ ಇದೇ ಗತಿಯಾಯಿತು. ನಂತರ ಸ್ವಲ್ಪ ಹೊತ್ತಿನ ಮೇಲೆ ಬಾಬಾ ಶಾಂತರಾದರು. ಒಬ್ಬ ಅಂಗಡಿಯವನಿಂದ ಜರತಾರಿ ಪೇಟೆ ತರಿಸಿ ಅದನ್ನು ತಾವೇ ಸ್ವತಃ ತ್ಯಾತ ಪಾಟೀಲರ ತಲೆಗೆ ಸುತ್ತಿದರು. ಇದನ್ನು ನೋಡಿ ಎಲ್ಲರೂ ಅಚ್ಚರಿಗೊಂಡರು. ಬಾಬಾರವರ ಈ ನಡತೆಗೆ ಕಾರಣ ಗೊತ್ತಾಗಲಿಲ್ಲ. ಕೆಲವು ಸಲ ಬಾಬಾರವರನ್ನು ಶಾಂತಿಯಿಂದ ಎಲ್ಲರೊಡನೆಯೂ ಮಾತುಕತೆಗಳನ್ನು ನಡೆಸುತ್ತಿದ್ದರು. ಕೆಲವು ವೇಳೆ ಕೋಪಗೊಂಡು ಉದ್ರಿಕ್ತರಾಗುತ್ತಿದ್ದರು. ಮುಂದಿನ ಅಧ್ಯಾಯದಲ್ಲಿ ಶ್ರೀರಾಮ್ ಶ್ರೀ ಸಾಯಿಬಾಬಾರವರು ಮಹಮ್ಮದೀಯರೋ ಅಥವಾ ಹಿಂದುವೋ ಎಂಬ ಪ್ರಶ್ನೆಯನ್ನು ಕೂಲಂಕುಷವಾಗಿ ವಿವರಿಸುತ್ತೇನೆ. ಅವರ ಯೋಗಾಧ್ಯಯನದ ಮತ್ತು ಯೋಗ ಶಕ್ತಿಯ ವಿವರವನ್ನೂ ಸಹ ಕೊಡುತ್ತೇನೆ. ಶ್ರೀ ಸಾಯಿ ಪ್ರಣಾಮ. 6ನೇ ಅಧ್ಯಾಯವು ಮುಕ್ತಾಯವಾಯಿತು.